ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಫೈನಲ್ ಇವತ್ತಿನ ಮಂಡೇ ನೈಟ್ ರೋ ಕೂಡ ಮುಗ್ದಿದೆ ಅಂಡ್ ಮಂಡೇ ನೈಟ್ ಅಲ್ಲಿ ಒಂದು ವಾರ ನಮಗೆ ನೋಡೋದಕ್ಕೆ ಸಿಕ್ತು ಅಂತ ಹೇಳ್ಬಹುದು ಸೊ ಒಂದು ಅದ್ಭುತವಾದ ಮಂಡೇ ನೈಟ್ ರೋ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗ್ತಾರೆ ನಮ್ಮ ಪಾವಲಿಮೆನ್ ಜಿಮ್ಮಿ ಉಸೋ ಜೆ ಉಸೋ ಹಾಗೆ ಸೋಲೋ ಸಿಕೋವ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ ನಮ್ಮ ಜೆ ಉಸೋ ಅವರು ಹೇಳ್ತಾರೆ ಬ್ಲಡ್ ಲೈನ್ ಇವತ್ತು ಈ ಸಿಟಿಗೆ ಬಂದ್ ಆಗಿದೆ ಅಂತ ಹೇಳ್ತಾರೆ ನಮ್ಮ ಪಾವಲಿಮೆನ್ ಅವರು ಮೈಕ್ ನ ತಗೊಂಡು ಅವ್ರನ್ನ ಅವರು ಇಡ್ಯೂಸ್ ಮಾಡಿಕೊಂಡು ನಾನು ಇವತ್ತು ಇಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಬಟ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಜಡ್ಜ್ಮೆಂಟ್ ಡೇ ಬರುತ್ತೆ ನಿಜವಾಗ್ಲೂ ಕೂಡ ಎಂತ ಗೂಸ್ ಬಂಬ ಮುಮೆಂಟ್ ಅಂದ್ರೆ ಚಿಂದ ಅಂತ ಹೇಳ್ಬಹುದು ನಮ್ಮ ಜಡ್ಜ್ಮೆಂಟ್ ಅವರು ಬರ್ತಾರೆ ರಿಂಗ್ ನ ಹತ್ತುತ್ತಾರೆ ಅಂಡ್ ಈ ಕಡೆ ಸೈಡ್ ಪೂರ್ತಿ ನಮ್ಮ ಜಡ್ಜ್ಮೆಂಟ್ ಏ ನಿಂತಿರುತ್ತೆ ಈ ಕಡೆ ಸೈಡ್ ಪೂರ್ತಿ ನಮ್ಮ ಬ್ಲಡ್ ಲೈನ್ ನಿಂತಿರುತ್ತೆ ನಿಜವಾಗ್ಲೂ ಕೂಡ ದೃಶ್ಯನ ನೋಡೋದಕ್ಕೆ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬಹುದು ಅಂಡ್ ನಮ್ಮ ಡಿಎಮಿ ಅವರು ಸೀದಾ ಬಂದ್ಬಿಟ್ಟು ಸೋಲೋ ಸಿಕೋವ ಅವರ ಎದುರುಗಡೆ ನಿಂತ್ಕೊ ಬಿಡ್ತಾರೆ ನಮ್ಮ ಪಾಲಿಮೆನ್ ಅವರು ಅವ್ರಿಬ್ರನ್ನು ಕೂಡ ದೂರ ಮಾಡಿ ಏ ಇಲ್ಲಿ ನಾವು ನಾವೇ ಕಿತ್ತಾಡ್ಕೋಬಾರದು ಸೊ ದೂರ ಆಗಿ ಅಂತ ಹೇಳ್ಬಿಟ್ಟು ನಮ್ಮ ಡಿಮಿನ್ ಕೂಡ ಶೇಕ್ ನ ಕೊಡ್ತಾರೆ ಅಂಡ್ ಅವ್ರು ಹೇಳ್ತಾರೆ ಇವತ್ತು ನಾವು ಇಲ್ಲಿಗೆ ಒಂದು ಡೀಲ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ ಅಂಡ್ ಇವತ್ತು ನಮ್ಮ ಎಲ್ಲರಿಗೂ ಕೂಡ ಒಳ್ಳೆ ದಿನ ಅಂತಾನೆ ಹೇಳಬಹುದು ಸೊ ಜಡ್ಜ್ಮೆಂಟ್ ಡೇ ನಿಮಗೆ ಕೂಡ ಪ್ರಾಬ್ಲಮ್ಸ್ ಗಳಿವೆ ಅಂಡ್ ನಮಗೂ ಕೂಡ ಪ್ರಾಬ್ಲಮ್ಸ್ ಗಳಿವೆ ನಿಮಗೆ ಬ್ಯಾಡ್ ಬನ್ನಿ ಪ್ರಾಬ್ಲಮ್ಸ್ ಇದೆ ಅದuna ನಮ್ಮ ಸೋಲೋ ಸಿಕೋವ ಅವರು ನಿಮಗಿಂತ ಮುಂಚೆನೆ ಹ್ಯಾಂಡಲ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ ಬಟ್ ಬ್ಲಡ್ ಲೈನ್ ಗೆ ತುಂಬಾನೇ ಪ್ರಾಬ್ಲಮ್ಸ್ ಗಳಿವೆ ಕ್ಯಾವಿ ನೋವೆನ್ಸ್ ಪ್ರಾಬ್ಲಮ್ ಇದೆ ಸಾಮಿ ಜೈನ್ ಪ್ರಾಬ್ಲಮ್ ಇದೆ ಅಂಡ್ ಮ್ಯಾಟ್ ರಿಡಲ್ ಅವರ ಪ್ರಾಬ್ಲಮ್ ಕೂಡ ಇದೆ ಅಂತ ನಮ್ಮ ಪಾಲಿಮಿನ ಅವರು ಹೇಳ್ತಾ ಇರ್ತಾರೆ ಬಟ್ ಅಲ್ಲಿಗೆ ನಮ್ಮ ರಿಯಾ ರಿಪ್ಲೇ ಅವರು ನಮ್ಮ ಸೋಲೋ ಸಿಕೋವನ ಗುರಾಯಿಸಿಕೊಂಡು ನಿಂತಿರ್ತಾರೆ ಪಾಲಿಮಿನ ಅವರು ಅದನ್ನ ನೋಡ್ಬಿಟ್ಟು ಜೇ ಉಸೋ ನೀನು ಸೋಲೋ ಸಿಕೋವ ಅವರ ಜಾಗದಲ್ಲಿ ಹೋಗಿ ನಿಂತ್ಕೋ ಸೋಲೋ ಸಿಕ್ಕೋವನ ಈ ಕಡೆ ಬಿಡು ಯಾಕೋ ರಿಯಾರ್ ರಿಪ್ಲಿ ಅವರು ಗುರಾಯಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ಜೇ ಉಸೋ ಕೂಡ ಸೋಲೋ ಸಿಕ್ಕೋವನ ಈ ಕಡೆ ಬಿಟ್ಬಿಟ್ಟು ಅವರ ಜಾಗದಲ್ಲಿ ಹೋಗಿ ನಿಂತ್ಕೋತಾರೆ ಬಟ್ ರಿಯಾ ರಿಪ್ಲಿ ಅವರು ಸಡನ್ ಆಗಿ ಸೋಲೋ ಸಿಕೋವ ಅವರ ಎದುರುಗಡೆ ಬಂದು ನಿಂತ್ಕೋತಾರೆ ಅಂತ ಹೇಳ್ಬಹುದು ಅಂಡ್ ಆ ಮುಮೆಂಟ್ ಅಲ್ಲಿ ಕ್ರೌಡ್ ಕೂಡ ರಿಯಾ 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 ಅಂತ ಚಾನ್ಸ್ ಮಾಡ್ತಾ ಇರುತ್ತೆ ಸಖತ್ ಆಗಿತ್ತು ಅಂತ ಹೇಳ್ಬಹುದು ನಮ್ಮ ರಿಯಾ ರಿಪ್ಲಿ ಆಗಿ ಸೋಲೋ ಸಿಕ್ಕೋ ಅವರ ಫೇಸ್ ಆಫ್ ಇದಾದ್ಮೇಲೆ ನಮ್ಮ ಪಾಲಿಮೆನ್ ಅವರು ಇವರಿಬ್ರು ದೂರ ಮಾಡ್ಬಿಟ್ಟು ಇದು ಅತಿರೇಕಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಒಂದು ಅನೌನ್ಸ್ಮೆಂಟ್ ನ ಮಾಡ್ತಾ ಇದ್ದೀನಿ ಹೇಳ್ತೀನಿ ಬ್ಯಾಕ್ ಕ್ಲಾಶ್ ಅಲ್ಲಿ ಒಂದು ಸಿಕ್ಸ್ ಮ್ಯಾನ್ ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಸೋಲೋ ಸಿಕೋವಾ ಜಿಮ್ಮಿ ಅಂಡ್ ಜೆ ಉಸೋ ವರ್ಸಸ್ ಮ್ಯಾಟ್ ರಿಡಲ್ ಅಂಡ್ ಕೆವಿನ್ ಓಯನ್ಸ್ ಅಂಡ್ ಸ್ಯಾಮಿ ಜೈನ್ ಅವರ ನಡುವೆ ಅದಕ್ಕೂ ಮುಂಚೆ ಇವತ್ತಿನ ಮಂಡೇ ನೈಟ್ ರೋನ ಮೈನ್ ಇವೆಂಟ್ ಅಲ್ಲಿ ಜಡ್ಜ್ಮೆಂಟ್ ಡೇ ವರ್ಸಸ್ ಸ್ಯಾಮಿ ಜೈನ್ ಕೆವಿನ್ ಓಯನ್ಸ್ ಅಂಡ್ ಮ್ಯಾಟ್ ರಿಡಲ್ ಅವರ ನಡುವೆ ಸಿಕ್ಸ್ ಮ್ಯಾನ್ ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಸೊ ನೀವು ಇವರ ಕಥೆನ ಇವತ್ತು ಫಿನಿಶ್ ಮಾಡಿ ಅಂಡ್ ಅದಕ್ಕೂ ಮುಂಚೆ ಇವತ್ತು ಸೋಲೋ ಸಿಕೋವಾ ಅವರು ರೇಮೇಶ್ ಟೇರಿಯೋ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಮ್ಮ ಪಾಲಿಮಿನ್ ಅವರು ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ಹೇಳ್ಬಹುದು ಇದಾದ್ಮೇಲೆ ನಮ್ಮ ರೇಮ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ ಸೋಲೋ ಸಿಕೋವಾ ವರ್ಸಸ್ ರೇಮ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ನ ಮಧ್ಯಕ್ಕೆ ನಮ್ಮ ಊಸೋಸ್ ಗಳು ಕೂಡ ಬರ್ತಾರೆ ಇಂಟರ್ಫೈರ್ ಮಾಡೋದಕ್ಕೆ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಎಲ್ ಡಬ್ಲ್ಯೂ ಓ ಕೂಡ ಬರುತ್ತೆ ಹೊರಗಡೆ ಊಸೋಸು ಹಾಗೆ ಎಲ್ ಡಬ್ಲ್ಯೂ ಓ ಕಿತ್ತಾಡ್ಕೊತಾ ಇರ್ತಾರೆ ಅಂಡ್ ಇಲ್ಲಿ ನಮ್ಮ ಅವರಿಗೆ ಒಂದು ಮೊಮೆಂಟಮ್ ಸಿಗುತ್ತೆ ಅವರು ಸಿಕ್ಸ್ ಒನ್ ನೈನ್ ನ ಸೋಲೋ ಸಿಕ್ಕೋ ಹಾಗೆ ಕನೆಕ್ಟ್ ಕನೆಕ್ಟ್ ಮಾಡ್ತಾರೆ ಟಾಪ್ ರೋಪ್ ಮೇಲೆ ಎತ್ಬಿಟ್ಟು ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ ಬಟ್ ನಮ್ಮ ಸೋಲೋ ಸಿಕ್ಕೋ ಅವರು ಅಲ್ಲಿಂದ ಸೈಡ್ ಕೊಟ್ಟು ಹೋಗ್ಬಿಡ್ತಾರೆ ಅಂಡ್ ಅದಾದ್ಮೇಲೆ ನಮ್ಮ ಸೋಲೋ ಸಿಕ್ಕೋ ಅವರು ತಮ್ಮ ಫಿನಿಶರ್ ಸುಮ ಒಂದು ಸ್ಪೈಕ್ ನ ಹಾಕ್ಬಿಟ್ಟು ರೇಮಿಸ್ಟೇರಿ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಗೆದ್ದಾದ್ಮೇಲೆ ನಮ್ಮ ಸೋಲೋ ಸಿಕ್ಕೋ ಅವರು ಎಲ್ ಡಬ್ಲ್ಯೂ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ನಮ್ಮ ಊಸೋಸ್ ಗಳು ಬಂದ್ಬಿಟ್ಟು ಎಲ್ ಡಬ್ಲ್ಯೂ ಹಾಗೆ ರೇಮಿಸ್ಟೇರಿ ಮೇಲೆ ಸಂಪೂರ್ಣವಾಗಿ ಅಟ್ಯಾಕ್ ಮಾಡಿ ಲಾಸ್ಟ್ ಗೆ ನಮ್ಮ ರೇಮಿಸ್ಟೇರಿ ಅವರಿಗೆ ಊಸೋಸ್ ಒನ್ ಕನೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಹುದು ಇವತ್ತಿನ ಮಂಡೇ ನೈಟ್ ರ ಓಪನಿಂಗ್ ಮಾತ್ರ ಸಕ್ ಸೂಪರ್ ಆಗಿ ಓಪನ್ ಆಗಿತ್ತು ಅಂಡ್ ನನಗ್ ಮಾತ್ರ ಆ ಬ್ಲೆಡ್ ಲೈನ್ ಅಂಡ್ ಜಡ್ಜ್ಮೆಂಟ್ ಫೇಸ್ ಆಫ್ ಇದೆಯಲ್ಲ ಅದ್ ಮಾತ್ರ ಸಕತ್ತಾಗಿ ಇಷ್ಟ ಆಯ್ತು ಇದಾದ್ಮೇಲೆ ನಮಗೆ ಬಿಯಾಂಕಾ ಪ್ಲೇಯರ್ ವರ್ಸಸ್ ಡಾಕೋಟಾಕಾಯಿ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಬಗ್ಗೆ ಏನು ಹೇಳೋದಕ್ಕಿಲ್ಲ ಸಖತ್ತು ಬೋರಿಂಗ್ ಆಗಿತ್ತು ಅಂತ ಹೇಳ್ಬಹುದು ಈ ಮ್ಯಾಚ್ ಈ ಮ್ಯಾಚ್ ಅಲ್ಲಿ ನಮ್ಮ ಬಿಯಾಂಕ ಪ್ಲೇಯರ್ ಅವರು ವ್ಯಕ್ಟರ್ ನ ಗಳಿಸ್ಕೊಂಡಿದ್ದಾರೆ ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದ್ಬಿಟ್ಟು ಸೊ ವಾಟ್ ಯು ಗಾಯ್ಸ್ ವನ್ ಟಾಕ್ ಅಬೌಟ್ ನೀವೆಲ್ಲರೂ ಕೂಡ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀರಾ ನನಗ್ ಗೊತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ನನಗ್ ಗೊತ್ತು ನಾನು ಯಾರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಬ್ರಾಕ್ ಲೇಸ್ನರ್ ನೀನು ಇವಾಗ ಇಲ್ಲಿಗೆ ಬಾ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಬ್ರಾಕ್ ಲೇಸ್ನರ್ ಅವ್ರನ್ನ ಕರೀತಾರೆ ಬಟ್ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬರ್ತಾರೆ ನಮ್ಮ ಆಡಂ ಪಿಯರ್ಸ್ ಅವರು ಹೇಳ್ತಾರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಿನ್ನ ಸ್ಪಿರಿಟ್ ನ ಅಪ್ರಿಷಿಯೇಟ್ ಮಾಡ್ತೀನಿ ನನಗ್ ಗೊತ್ತು ನೀನು ಇಲ್ಲಿ ಏನ್ ಮಾಡೋದಿಕ್ಕೆ ಬಂದಿದ್ಯಾ ಅಂತ ಬಟ್ ನೀನು ಇಲ್ಲಿ ಅದನ್ನ ಇವತ್ತು ಮಾಡೋಂಗಿಲ್ಲ ಸೊ ನಾನು ನಿನ್ನನ್ನ ರೆಸ್ಪೆಕ್ಟ್ ಮಾಡ್ತೀನಿ ನೀನು ಮೆಡಿಕಲಿ ಇಲ್ಲಿಗೆ ಬರೋದಿಕ್ಕೆ ಕ್ಲಿಯರ್ ಆಗಿಲ್ಲ ಸೊ ಇವತ್ತು ನೀನು ಇದನ್ನ ಅದನ್ನು ಕೂಡ ಮಾಡಬೇಡ ನಾನು ನಿನ್ನ ಸ್ಪಿರಿಟ್ ನ ರೆಸ್ಪೆಕ್ಟ್ ಮಾಡ್ತೀನಿ ಸೊ ಪ್ಲೀಸ್ ಇಲ್ಲಿಂದ ಹೊರಟು ಹೋಗು ಕೋಡಿ ರೋಡ್ಸ್ ಅಂತ ಹೇಳ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಯೋಚನೆ ಮಾಡಿ ಓಕೆ ನಾನು ರಿಂಗ್ ನ ಲೀವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಡಮ್ ಪಿಯರ್ಸ್ ಅವರಿಗೆ ಶೇಕ್ ಹ್ಯಾಂಗ್ ಕೊಟ್ಬಿಟ್ಟು ರಿಂಗ್ ನ ಲೀವ್ ಮಾಡ್ತಾರೆ ಬಟ್ ಅವರು ರಿಂಗ್ ರಿಂಗ್ ನ ಲೀವ್ ಮಾಡೋದಿಲ್ಲ ಒಂದು ಸ್ಟೀಲ್ ಚೇರ್ ಎತ್ಕೊಂಡು ಈಗ ರಿಂಗ್ ಗೆ ಬಂದ್ಬಿಟ್ಟು ನನಗೆ ಇವತ್ತು ಬ್ರಾಕ್ ಲೇಸ್ನರ್ ಅವರು ಬೇಕು ಅಂತ ಕಿರ್ಚಾಡ್ತಾ ಇರ್ತಾರೆ ನಮ್ಮ ಆಡಮ್ ಪಿಯರ್ಸ್ ಅವರು ನನ್ನ ಮಾತು ಕೇಳು ಕೋಡಿ ನೀನು ಹೇಳೋದನ್ನ ಕೇಳಿಸ್ಕೋ ನೀನು ಅಂತ ಹೇಳ್ತಾರೆ ನೀನೇನಾದ್ರೂ ನನ್ನ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ಇಕ್ಕೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕರೆಸಬೇಕು ಅಂತ ಹೇಳ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ನ ಲೀವ್ ಮಾಡೋದಿಲ್ಲ ಅದಕ್ಕೋಸ್ಕರ ನಮ್ಮ ಆಡಂ ಪಿಯರ್ಸ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ನೆಲ್ಲದನ್ನು ಕೂಡ ಕರೆಸ್ತಾರೆ ಸೋ ಅವರೆಲ್ಲರೂ ಕೂಡ ಕೋಡಿ ರೋಡ್ಸ್ ಅವರ ಸುತ್ತಮುತ್ತ ಬಂದು ನಿಂತ್ಕೋತಾರೆ ಬಟ್ ಅಲ್ಲಿಗೆ ಸಡನ್ ಆಗಿ ನಮ್ಮ ಬ್ರಾಕ್ ಲೇಸ್ನರ್ ಅವರ ಎಂಟ್ರಿ ಆಗುತ್ತೆ ನಿಜವಾಗ್ಲೂ ನಮ್ಮ ಬ್ರಾಕ್ ಲೇಸ್ನರ್ ಅವರು ಯಾವ ರೀತಿ ಕಾಸ್ಟ್ಯೂಮ್ ನ ಇವತ್ತು ಹಾಕೊಂಡಿದ್ರು ಅಂದ್ರೆ ಸೈಕೋ ಅಂತಾನೆ ಹೇಳ್ಬಹುದು ನನಗಂತೂ ಅಂಡರ್ ಟೇಕರ್ ನ ನೋಡಿದಕ್ಕೆ ಆಗ್ಬಿಡುತ್ತೆ ನಮ್ಮ ಬ್ರಾಕ್ ಲೇಸ್ನರ್ ಅವರ ನೋಡಿ ನಮ್ಮ ಬ್ರಾಕ್ ಲೇಸ್ನರ್ ಅವರು ಬಂದ್ಬಿಟ್ಟು ಕೋಡಿ ರೋಡ್ಸ್ ಅವ್ರನ್ನ ಬಾ 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 ಅಂತ ಕರೀತಾರೆ ಇರ್ತಾರೆ ನಮ್ಮ ಆಡಮ್ ಪೇರ್ಸ್ ಅವರು ಬೇಡ ಕೊಡಿ ಹೋಗಬೇಡ 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 ನಿನಗೆ ಮ್ಯಾಚ್ ಬೇಕಾ ನಿನಗೆ ನಾನು ಮ್ಯಾಚ್ ನ ಕೊಡ್ತೀನಿ ಆರನೇ ತಾರೀಕು ಮೇ ಬ್ಯಾಕ್ ಲ್ಯಾಶ್ ಅಲ್ಲಿ ನಿನಗೆ ಮ್ಯಾಚ್ ನ ಕೊಡ್ತಾ ಇದ್ದೀನಿ ಸೊ ನೀನು ಏನೇ ಮಾಡಬೇಕು ಅಂತ ಇದ್ರು ಬ್ಯಾಕ್ ಲ್ಯಾಶಲ್ಲಿ ಮಾಡು ಪ್ರೂಟೋ ರಿಕೋದಲ್ಲಿ ಮಾಡು ಇವತ್ತು ಈಗ ಸರಿಯಾದ ಜಾಗ ಅಲ್ಲ ನೀನು ಮೆಡಿಕಲಿ ಕ್ಲಿಯರ್ ಕೂಡ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ನಮ್ಮ ಬ್ರಾಕ್ಲೆಝರ್ ನರ್ ಅವರು ಬಾ ಬಾ ಅಂತ ಕರೀತಾ ಇರ್ತಾರೆ ಅಲ್ಲೇ ನಿಂತ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸಖತ್ ಕೋಪ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ಸ್ ನೆಲ್ಲದ್ ಮೇಲೆ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಚೇರ್ ಅಲ್ಲಿ ಎಲ್ಲರೂ ಕೂಡ ಅಟ್ಯಾಕ್ ಮಾಡಿ ರಿಂಗ್ ನ ಲೀವ್ ಮಾಡ್ಬಿಟ್ಟು ಬ್ರಾಕ್ ಲೇಸ್ನರ್ ಅವ್ರಿಗೆ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ ಬಟ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲರೂ ಕೂಡ ಕೋಡಿ ರೋಡ್ಸ್ ಅವ್ರನ್ನ ಬಂದ್ ಬಂದ್ ಇಟ್ಕೋತಾ ಇರ್ತಾರೆ ಅಂತ ಹೇಳ್ಬಹುದು ಸೊ ಬ್ರಾಕ್ ಲೇಸ್ನರ್ ಅವರಿಗೆ ಕೋಡಿ ರೋಡ್ಸ್ ಅವರು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಿಡ್ತಾ ಇರೋದಿಲ್ಲ ನಮ್ಮ ಕೋಡಿ ರೋಡ್ಸ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳಿಗೆ ಹೊಡಿತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಮೇಲೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಅಲ್ಲಿಂದ ಹೊರಟೋಗ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸಕ್ಕತ್ತು ಕೋಪ ಬಂದಿರುತ್ತೆ ರಿಂಗ್ ಮೇಲ್ಗಡೆ ಇರುವಂತ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನೆಲ್ಲರನ್ನು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ತಗ್ ದಿರಿಂಗಿಂದ ಕೆಳಗಡೆ ಹಾಕ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಅದಾದಮೇಲೆ ಮೈಕ್ ತಗೊಂಡು ಹೇಳ್ತಾರೆ ಬ್ರಾಕ್ ಲೇಸ್ನರ್ ನೀನು ಸಿಲ್ಲಿ ಆಗಿರುವಂತಹ ಕೌಬಾಯ್ ಬಾಯ್ ಡ್ರೆಸ್ನ ಹಾಕೊಂಡು ಓಡಾಡ್ತಾ ಇರ್ತೀಯ ಬಟ್ ನಾನು ಚಿಕ್ಕ ವಯಸ್ಸಿಂದ ಕೌ ಬಾಯ್ಸ್ಗಳ ಗಳ ಬೆಳೆದಿದ್ದೀನಿ ನೀನು ಕೌಬಾಯ್ ಬಾಯ್ ನ ಹಾಕೋಬಹುದು ಬಟ್ ನೀನು ಕೌ ಬಾಯ್ ಆಗೋದಿಕ್ಕೆ ಆಗೋದಿಲ್ಲ ನೀನು ಬರೀ ಒಂದು ಹೇಡಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ಅಂಡ್ ಇವರ ನಡುವೆ ಬ್ಯಾಕ್ಲ್ಯಾಶ್ ಅಲ್ಲಿ ಮ್ಯಾಚ್ ಕೂಡ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಅಂಡ್ ಓವರ್ ಆಲ್ ಈ ಸೆಗ್ಮೆಂಟ್ ಮಾತ್ರ ಸಖತ್ ಆಗಿತ್ತು ಇದಾದ್ಮೇಲೆ ನಮಗೆ ಮಿಸ್ ವರ್ಸಸ್ ಸೆತ್ ಫ್ರಿಕಿನ್ ರೋಲಿನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಮಿಸ್ ಅವರು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಹೇಳ್ಬೋದು ಹೇಳ್ಬಹುದು ಅದಾದ್ಮೇಲೆ ಫೈನಲ್ ಆಗಿ ಮ್ಯಾಚ್ ಪ್ರಾರಂಭ ಆಗುತ್ತೆ ನಿಜವಾಗ್ಲೂ ಕೂಡ ಅದ್ಭುತವಾದ ಮ್ಯಾಚು ಕ್ರೌಡ್ ಕಡೆಯಿಂದ ಕೂಡ ದಿಸ್ ಒಂದು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಈ ಮ್ಯಾಚ್ ಅಲ್ಲಿ ಗೊತ್ತಿತ್ತು ಯಾರು ಗೆಲ್ತಾರೆ ಅಂತ ಫೈನಲ್ ಆಗಿ ನಮ್ಮ ಸತ್ ಫ್ರೀಕೆಂಡ್ ರಾಲಿನ್ಸ್ ಅವರು ತಮ್ಮ ಕರ್ ಸ್ಟಂಪ್ ಹಾಕಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿ ನ ಗಳಿಸಿಕೊಂಡಿದ್ದಾರೆ ಇದಾದ್ಮೇಲೆ ನಮಗೆ ಆಸ್ಟನ್ ಥಿಯರಿ ಅಂಡ್ ಬಾಬಿ ಲೇಸ್ಲಿ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ತಾ ಇರುತ್ತೆ ಮ್ಯಾಚ್ ಡಿಸೆಂಟ್ ಆಗಿ ಚೆನ್ನಾಗಿ ನಡೀತಿರುತ್ತೆ ಅಂತಲೇ ಹೇಳ್ಬಹುದು ಈ ಮ್ಯಾಚ್ ಅಲ್ಲಿ ನಮ್ಮ ಬಾಬಿ ಲೇಸ್ಲಿ ಅವರು ಆಸ್ಟನ್ ಥಿಯರಿ ಅವರಿಗೆ ಹರ್ಟ್ ಲಾಕ್ ಹಾಕಿರ್ತಾರೆ ಬಟ್ ಸಡನ್ ಆಗಿ ಮಧ್ಯಕ್ಕೆ ಬಂದ್ಬಿಟ್ಟು ನಮ್ಮ ಬ್ರಾನ್ಸ್ ರೇಡ್ ಅವರು ಅಟ್ಯಾಕ್ ಮಾಡಿ ಹೇಳಬಹುದು ಅಂತ ಡಿಸ್ ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಮ್ಯಾಚ್ ಎಂಡ್ ಆಗುತ್ತೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಾಬಿ ಲೇಸ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಬಟ್ ನಮ್ಮ ಬಾಬಿ ಲೇಸ್ಲಿ ಅವರು ಅದನ್ನ ರಿವರ್ಸ್ ಮಾಡ್ಬಿಟ್ಟು ಹರ್ಟ್ ಲಾಕ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ ಬಟ್ ಹಿಂದೆ ಹಿಂದೆ ನಮ್ಮ ಆಸ್ಟ್ರೇನ್ ಒಂದು ಡ್ರಾಪ್ ಕಿಕ್ ಹೊಡಿತಾರೆ ಅಂತ ಹೇಳ್ಬಹುದು ನಮ್ಮ ಬ್ರಾನ್ಸ್ ಅನ್ ಅವರು ನಮ್ಮ ಬಾಬಿ ಲೇಸ್ಲಿ ಅವರಿಗೆ ಒಂದು ಸುಮ್ ಡ್ರಾಪ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಫಿನಿಶರ್ ಸುನಾಮಿನ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಈ ಫ್ಯೂಡ್ ನಾನು ಸಖತ್ತು ಎಂಜಾಯ್ ಮಾಡ್ತಾ ಇದ್ದೀನಿ ನಮ್ಮ ಬಾಬಿ ಲೇಸ್ಲಿ ಆಫ್ ನಮಗೆ ವಿಮೆನ್ಸ್ ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಕ್ಯಾಂಡಿಯಸ್ ಲಿರೆ ಅಂಡ್ ಮಿಯಾ ಏಮ್ ವರ್ಸಸ್ ಸೋನಿಯಾ ಡಿವೆಲ್ ಅಂಡ್ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಈ ಮ್ಯಾಚ್ ನೋಡೋದಕ್ಕೆ ನಮ್ಮ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಆದಂತಹ ಲಿಯೂ ಮಾರ್ಗನ್ ಆಗಿ ರಕೈಲ್ ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಕುತ್ಕೊಂಡಿರ್ತಾರೆ ಈ ಮ್ಯಾಚ್ ಕೂಡ ಸಖತ್ತು ಬೋರಿಂಗ್ ಆಗಿತ್ತು ಈ ಮ್ಯಾಚ್ ಅಲ್ಲಿ ನಮ್ಮ ಚೆಲ್ಸಿಯ ಗ್ರೀನ್ ಆಗಿ ಸೋನಿಯಾ ಡಿವೆಲ್ ಅವರು ವಿನ್ ಆಗಿದ್ದಾರೆ ಗೆದ್ದಾದ್ಮೇಲೆ ಅವರು ನಮ್ಮ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರ ಮೇಲೆ ಜೂಸ್ ನ ಎಸಿತಾರೆ ಅಂತಾನೆ ಹೇಳ್ಬಹುದು ಸೊ ಅದು ಸಖತ್ತು ಬೋರಿಂಗ್ ಆಗಿತ್ತು ಇದಾದ್ಮೇಲೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಶೋ ನ ಮೈನ್ ಇವೆಂಟ್ ಸ್ಯಾಮಿಜೈನ್ ಅಂಡ್ ಮ್ಯಾಟ್ ರಿಡಾಲ್ ವರ್ಸಸ್ ಡೇಮಿಯನ್ ಪ್ರೀಸ್ಟ್ ಡೊಮಿನಿಕ್ ಮಿಸ್ಟೀರಿಯೋ ಅಂಡ್ ನಮ್ಮ ಫಿನ್ ಬ್ಯಾಲರ್ ರಿಂಗ್ ಸೈಡ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಇರ್ತಾರೆ ಮ್ಯಾಚ್ ಪ್ರಾರಂಭ ಆಗುತ್ತೆ ಮ್ಯಾಚ್ ಡಿಸೆಂಟ್ ಆಗಿ ಸ್ಲೋ ಫೇಸ್ ಅಲ್ಲಿ ನಡೀತಾ ಇರುತ್ತೆ ಅಂತ ಹೇಳ್ಬಹುದು ಅಂಡ್ ಅದಾದ್ಮೇಲೆ ಒಂಥರ ಡಿಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಈ ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಎಂಟರ್ಫೈರ್ ಮಾಡೋದಕ್ಕೆ ಹೋಗ್ತಾರೆ ಅವರು ಸ್ಯಾಮಿ ಅವರ ಕಾಲನ್ನ ಇಡ್ಕೊ ಬಿಡ್ತಾರೆ ಅಂತ ಹೇಳ್ಬಹುದು ಅಂಡ್ ಇದನ್ನ ರೆಫ್ರಿ ನೋಡ್ಬಿಟ್ಟು ನಮ್ಮ ರಿಯಾ ರಿಪ್ಲಿ ಅವ್ರನ್ನ ರಿಂಗ್ ಸೈಡ್ ಇಂದ ಆಚೆ ಕಳಿಸ್ತಾರೆ ಅಂಡ್ ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಈ ಮ್ಯಾಚ್ ನ ಎಂಡಿಂಗ್ ನಮ್ಮ ಕೆನ್ ಓಯನ್ಸ್ ಅವರು ಫಿನ್ ಬ್ಯಾಲರ್ ಅವರಿಗೆ ಒಂದು ಸ್ಟನರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ನಮ್ಮ ಜೈನ್ ಅವರು ಒಂದು ಹಲವು ಕಿಕ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ಡೇಮಿನ್ ಪ್ರಿಸ್ಟ್ ಅವರಿಗೂ ಕೂಡ ಕೆವಿನ ಓಯನ್ಸ್ ಅವರು ಒಂದು ಸ್ಟನರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ನಮ್ಮ ರಿಡಲ್ ಅವರಿಗೆ ನಮ್ಮ ಜೈನ್ ಅವರು ಒಂದು ಟ್ಯಾಗ್ ನ ಕೊಡ್ತಾರೆ ನಮ್ಮ ರಿಡಲ್ ಅವರು ಟಾಪ್ ರೋಪ್ ಮೇಲೆ ಹತ್ಬಿಟ್ಟು ಫ್ಲೋಟಿಂಗ್ ಬ್ರೋ ನ ಕನೆಕ್ಟ್ ಮಾಡಿ ಈ ಮ್ಯಾಚ್ ಅಲ್ಲಿ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ನ ವಿಕ್ಟರಿಕೊಂಡಿದ್ದಾರೆ ಗೆದ್ದಾದ್ಮೇಲೆ ನಮ್ಮ ಊಸು ಹಾಗೆ ಸೋಲು ಸಿಕ್ಕುವವರು ಅಟ್ಯಾಕ್ ಮಾಡೋದಕ್ಕೆ ಬಂದ್ಬಿಡ್ತಾರೆ ಬ್ರಾಡ್ ರೀತಿ ನೋಡೋದಕ್ಕೆ ಸಿಗುತ್ತೆ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಎಲ್ ಡಬ್ಲ್ಯೂ ಕೂಡ ಬರುತ್ತೆ ಅಂಡ್ ಅದಾದ್ಮೇಲೆ ನಮ್ಮ ರೇಮೇ ಸ್ಟೇಡಿಯೋ ಅವರು ಕೂಡ ಬರ್ತಾರೆ ಸಖತ್ತು ವಾರ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಎಷ್ಟು ಜನ ಇದಾರೆ ಅಂದ್ರೆ ಯಾರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಚೂರು ಕೂಡ ಅರ್ಥ ಆಗ್ತಾ ಇರೋದಿಲ್ಲ ಸೊ ಈ ಕಡೆ ಎಲ್ ಡಬ್ಲ್ಯೂ ಓ ಈ ಕಡೆ ನಮ್ಮ ಕೆವಿನ್ ಅಂಡ್ ಸ್ವಾಮಿ ಜೈನ್ ರಿಡಲ್ ಅಂಡ್ ಜಡ್ಜ್ಮೆಂಟ್ ಡೇ ಕೂಡ ಇರುತ್ತೆ ಅಂಡ್ ಬ್ಲಡ್ ಲೈನ್ ಕೂಡ ಇರುತ್ತೆ ಸೊ ಸಖತ್ತು ಬ್ರಾಲ್ ನಮಗೆ ಇಲ್ಲಿ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ತು ಬಟ್ ಎಂಡಿಂಗ್ ಅಲ್ಲಿ ಅಪ್ಪರ್ ಆ್ಯಂಡ್ ನಮಗೆ ಫೇಸ್ ಟೀಮ್ ಕಡೆ ನೋಡೋದಕ್ಕೆ ಸಿಗುತ್ತೆ ಎಲ್ ಡಬ್ಲ್ಯೂ ಓ ಕೆವಿನ್ ಒನ್ಸ್ ರಿಡಲ್ ಹಾಗೆ ಸ್ಯಾಮಿ ಜೈನ್ ಅವರು ಎಂಡಿಂಗ್ ಅಲ್ಲಿ ಎಲ್ಲರನ್ನು ಕೂಡ ಓಡ್ದಾಕಿ ರಿಂಗ್ ಮೇಲ್ಗಡೆ ನಿಂತ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ಮಾತ್ರ ಚಿಂದಿ ಆಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಿಮಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ ನಿಮ್ಮ ಅಭಿಪ್ರಾಯನ ತಿಳಿಸಿ ವಿಡಿಯೋ ಇಷ್ಟ ಆಗಿರ್ಬೋದು ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ